ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ಪ್ರಾರಂಭಿಸೋಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಕೂಡ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕರ್ನಾಟಕದ ಐತಿಹಾಸಿಕ ನಗರ ವಿಜಯಪುರ, ಉತ್ತರ ಕರ್ನಾಟಕದ ಹೆಮ್ಮೆಯ ನಗರ ವಿಜಯಪುರ. ಇದರ ಭಾಷಾ ಶೈಲಿಯಿಂದ ಇಡೀ ರಾಜ್ಯದ ಯಾವುದೇ ಭಾಗಕ್ಕೂ ಹೋದರೂ ಕೂಡ ನಮ್ಮನ್ನು ಜನ ಗುರುತಿರ್ತಾರೆ. ನಿಮಗೆ ಗೊತ್ತಲ್ವಾ ಸ್ನೇಹಿತರೆ? ಹಾಗೆ ಮುಂದುವರಿಯುತ್ತಾ ವಿಜಯಪುರದ ಪ್ರಾಚೀನತೆಯ ಕಡೆಗೆ ಸ್ವಲ್ಪ ನೋಡೋಣ. ಪ್ರಾಚೀನವಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ಚಾಲುಕ್ಯ ಮನೆತನಕ್ಕೆ ಸೇರಿದ ನಗರ. ಹೀಗೆ ನಡೆಯುತ್ತಿರುವಾಗ ಚಾಲುಕ್ಯರು ಅಂತ ಇದ್ರು. ಈ ಕಲ್ಯಾಣಿ ಚಾಲುಕ್ಯರ ದೊರೆ ಬಿಜ್ಜಳನು ತನ್ನ ಸಾಮ್ರಾಜ್ಯದಲ್ಲಿ ಭಂಡಾರದ ಮಂತ್ರಿಗಾಗಿ ಸೂಕ್ತ ವ್ಯಕ್ತಿ ಯಾರೆಂದು ಹುಡುಕಾಟವನ್ನು ನಡೆಸ್ತಾ ಇದ್ದ. ಆವಾಗ ಅವನ ಕಣ್ಣಿಗೆ ಬಿದ್ದಂಥ ದಕ್ಷ, ಪ್ರಾಮಾಣಿಕ, ನಾಯಕತ್ವ ಗುಣ ಹೊಂದಿದ ಮತ್ತು ಒಳ್ಳೆಯ ವ್ಯಕ್ತಿಯಾದ ಬಸವಣ್ಣವರೇ. ಅವರ ನಡತೆ ಗುಣಗಳಿಂದ ಬಸವಣ್ಣವರನ್ನು ತನ್ನ ಭಂಡಾರದ ಮಂತ್ರಿಯನ್ನಾಗಿ ನೇಮಕ ಮಾಡಿದ. ತದನಂತರ ಸಾಮ್ರಾಜ್ಯದಲ್ಲಿ ಆದಂಥ ಕೆಲವೊಂದು ಜಾತಿಯ ಸಮಸ್ಯೆಗಳಿಂದಾಗಿ ಬಸವಣ್ಣವರು ತಮ್ಮ ಹುದ್ದೆಯನ್ನು ತೊರೆಯಬೇಕಾಗಿ ಬಂತು. ತದನಂತರ ಆದದ್ದೇ ಕಲ್ಯಾಣ ಕ್ರಾಂತಿ. ಹೀಗೆ ಚಾಲುಕ್ಯರು ಅನೇಕ ಶತಮಾನಗಳ ಒಳಗೆ ಆಡಳಿತವನ್ನು ನಡೆಸಿದ್ದು. ತದನಂತರ ಉತ್ತರ ಭಾರತದಲ್ಲಿ ಮುಸ್ಲಿಮರ ಆಡಳಿತ ಪ್ರಾರಂಭವಾಗಿತ್ತು. ಅಷ್ಟರಲ್ಲಿಯೇ ಉತ್ತರ ಭಾರತದಿಂದ ಕ್ರಮೇಣವಾಗಿ ದಕ್ಷಿಣ ಭಾರತದ ಕಡೆಗೂ ಅದು ಹಬ್ಬಿತು. ಹೀಗಾಗಿ ಉತ್ತರ ಭಾರತದಲ್ಲೇ ಔರಂಗಜೇಬನ ಪ್ರಾಬಲ್ಯವಿರುವಾಗ ಇಲ್ಲಿ ದಕ್ಷಿಣ ಭಾರತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಇತ್ತು. ಅದರ ಜೊತೆಗೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಆವಾಗ ಬಹುಮನಿ ಸಾಮ್ರಾಜ್ಯವು ಕೂಡ ಸ್ಥಾಪನೆಯಾಗಿತ್ತು. ಅದೇ ಕಾಲದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯವು ಕೂಡ ಬಹಳ ವೈಭವಯುತವಾದ ಒಂದು ಆಡಳಿತವನ್ನು ನಡೆಸ್ತಾ ಇತ್ತು. ಹೀಗಿರುವಾಗ 1565 ರಕ್ಕಸ ತಂಗಡಿ ಕದನದಲ್ಲಿ ಈ ಕದನವು ಬಹುಮನಿ ಶಾಹಿಗಳು ಮತ್ತು ವಿಜಯನಗರದ ಅರಸ ಅಳಿಯ ರಾಮರಾಯನ ನಡುವೆ ನಡೆದಂಥ ಕದನದಲ್ಲಿ ವಿಜಯನಗರದ ಅರಸರು ಸಂಪೂರ್ಣವಾಗಿ ಸೋತು ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಂಡರು. ತದನಂತರ ಬಹುಮನಿ ಸಾಮ್ರಾಜ್ಯವು ಕೆಲವೊಂದು ಆಂತರಿಕ ಗಲಭೆಗಳಿಂದ 5 ಸಾಮ್ರಾಜ್ಯಗಳಾಗಿ ಒಡೆದು ಹೋಯಿತು. ಒಂದು ಬೀದರ್ನ ಬರಿಜ್ಜ, ಗೋಲ್ಕಂಡದ ಕುತುಬ್ ಶಾ, ವಿಜಾಪುರದ ಆದಿಲ್ ಶಾಹಿ, ಹೀಗೆ 5 ಭಾಗಗಳಾಗಿ ಒಡೆದು ಹೋಯಿತು. ಅದರಲ್ಲಿ ವಿಜಯಪುರದ ಆದಿಲ್ ಶಾಹಿಗಳು ತಮ್ಮ ಸಾಮ್ರಾಜ್ಯವನ್ನು 1590 ವಿಜಯಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸ್ಥಾಪನೆ ಮಾಡಿದ್ರು. ಅದರಂತೆ ಇವರಲ್ಲಿಯೂ ಕೂಡ ಅನೇಕ ಸುಪ್ರಸಿದ್ಧ ಅರಸರುಗಳು ಆಳಿ ಹೋದರು. ಅವರು ಅನೇಕ ಐತಿಹಾಸಿಕ ಸ್ಮಾರಕಗಳನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ. ಅದರಲ್ಲಿ ಸುಪ್ರಸಿದ್ಧ ಗೋಳಗುಮ್ಮಟವು ಒಂದು. ಈ ಗೋಳಗುಮ್ಮಟವನ್ನು 1626 ಮೊಹಮ್ಮದ್ ಆದಿಲ್ ಶಾಹರವರು ತಮ್ಮ ಗೋರಿಯನ್ನಾಗಿ ನಿರ್ಮಾಣ ಮಾಡಿದರು. ಇದು ಇಂದು ಜಗತ್ತಿನಲ್ಲಿ 2ನೇ ದೊಡ್ಡ ಗುಮ್ಮಟವಾಗಿದೆ. ಇಲ್ಲಿ ಪ್ರತಿ ವರ್ಷವೂ 1000 ಪ್ರವಾಸಿಗರು ಬಂದು ವೀಕ್ಷಣೆ ಮಾಡುತ್ತಾರೆ. ಇದು ಐತಿಹಾಸಿಕ ಬಾರಾಕಮಾನ್. ಇದರನ್ನು ನಿರ್ಮಾಣ ಮಾಡಿದವರು 2ನೇ ಅಲಿ ಆದಿಲ್ ಶಾಹಿ. ಇವನು ಮೊಹಮ್ಮದ್ ಆದಿಲ್ ಶಾನ ಸಹೋದರನಾಗಿದ್ದನು.
ಹಾಗೆ ಅದರಂತೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಹೆಸರಾಗಿರುವ ಇಬ್ರಾಹಿಂ ರೋಜಾವನ್ನು ನಿರ್ಮಿಸಿದವರು ಎರಡನೇ ಅಲಿ ಆದಿಲ್ ಶಾಹ ಅಂತ ಹೇಳ್ತಾರೆ. ಇದು ಕೂಡ ಭಾಳ ಒಂದು ಸುಪ್ರಸಿದ್ಧವಾದ ಐತಿಹಾಸಿಕ ಸ್ಮಾರಕವಾಗಿದೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು ಎರಡು ಗುಮ್ಮಟಗಳಿವೆ. ಇದರಲ್ಲಿ ಒಂದು ಮಸೀದಿ ಇದೆ, ಇನ್ನೊಂದು ಎರಡನೇ ಅಲಿ ಆದಿಲ್ ಶಾನ ಗೋರಿಯಾಗಿದೆ. ಇದು ಗಗನ್ ಮಹಲ್ ನೋಡಿ, ಇದನ್ನು ಕೂಡ ಎರಡನೇ ಅಲಿ ಆದಿಲ್ ಶಾಹರವರೇ ನಿರ್ಮಿಸ್ತಾರೆ. ಇದರಲ್ಲಿ ಬೇಸಿಗೆಯಲ್ಲಿ ರಾಜದರ್ಬಾರವನ್ನು ಇಲ್ಲಿ ನಡೆಸ್ತಾ ಇದ್ರು ಅಂತ ಹೇಳ್ತಾರೆ, ಮತ್ತು ರಾಣಿಯರು ಬೇಸಿಗೆಯಲ್ಲಿ ವಾಯುವಿಹಾರಕ್ಕಾಗಿ ಇದನ್ನು ಬಳಸ್ತಿದ್ರು ಅಂತ ಹೇಳ್ತಾರೆ. ನೀವು ತಿಳ್ಕೊಬೋದು ಇಲ್ಲಿ ಪಕ್ಕದಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ಕ್ಷಮಿಸಿ ಸ್ನೇಹಿತರೆ, ವಿಜಾಪುರವು 7 ಕೋಟೆಗಳಿಂದ ಸುತ್ತುವರೆದಂಥ ಒಂದು ಸಾಮ್ರಾಜ್ಯವಾಗಿತ್ತು. ಚಿತ್ರದಲ್ಲಿ ಕಾಣುತ್ತಿರುವುದು ಮಲಿಕ್ ಮೈದಾನ್ ತೋಪ್, ಅಂದರೆ ಸಾಮ್ರಾಜ್ಯದ ಕೋಟೆ ಗೋಡೆ ಮೇಲಿರುವಂಥ ತೋಪುಗಳು. ಬೇರೆ ಸಾಮ್ರಾಜ್ಯದವರು ಅಟ್ಯಾಕ್ ಮಾಡಿದರೆ ಅದನ್ನು ಬಳಸ್ತಾ ಇದ್ದರು. ಅದರಂತೆ ಇದು ಉಪ್ಲಿ ಬ್ರಿಜ್, ಇಲ್ಲಿಯೂ ಕೂಡ ಎರಡು ತೋಪುಗಳು ಇವೆ. ಇದು ನೋಡಿ ಸಾಟ್ ಕಬರ್ ಅಂತ, ಇದು ರಾಣಿಯರ 60 ಸಮಾಧಿಗಳು ಇರುವಂಥ ಒಂದು ಸ್ಥಳ. ಇದು ನೋಡಿ ರಿಯಾದ್ ಮಹಲ್ ಅಂತ, ಇದು ಕೂಡ ಒಂದು ಸುಪ್ರಸಿದ್ಧ ಸ್ಥಳ. ಇದು ಸಂಗೀತ್ ಮಹಲ್, ಇದು ಬಿಜಾಪುರದ ಎರಡನೇ ರಾಜಧಾನಿಯಾದ ನವರಸ್ಪುರದಲ್ಲಿರುವಂಥ ಒಂದು ಸ್ಥಳ. ಇದು ಇದು ಜೋಡಗುಮ್ಮಟ, ಇದು ಸೂಫಿ ಸಂತರ ಸಮಾಧಿಯಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಕೂಡ ಪೂಜೆ ಪುನಸ್ಕಾರಗಳು ನಡೀತವೆ. ನೋಡಿ ಸ್ನೇಹಿತರೆ, ಇದು ಜುಮ್ಮಾ ಮಸೀದಿ, ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂಥ ಮಸೀದಿ ಅಂತ ಇದನ್ನು ನಾನು ಹೇಳ್ಬೋದು. ಇದು ಭೂತ್ನಾಳ್ ಟ್ಯಾಂಕ್, ಅಂದರೆ ವಿಜಯಪುರ ನಗರದ ಕುಡಿಯುವ ನೀರಿನ ಒಂದೇ ಒಂದು ಮೂಲ ಇದಾಗಿದೆ. ಮುಂದುವರೆದು ಹಾಗೆ ಇದು ಶಿವಾಲಯ, ವಿಜಯಪುರದಲ್ಲಿರುವ ಅತ್ಯಂತ ದೊಡ್ಡ ಶಿವನ ಮೂರ್ತಿ ಇದಾಗಿದೆ. ಇಲ್ಲಿ ಪ್ರತಿದಿನ ಅನೇಕ ಶಿವನ ಭಕ್ತರು ವಿಸಿಟ್ ಮಾಡ್ತಾರೆ. ಅದರಂತೆ ಇದು ಸಿದ್ದೇಶ್ವರರ ಜಾತ್ರೆ, ವರ್ಷಕ್ಕೊಮ್ಮೆ ಮಾತ್ರ ನಡೆಯುತ್ತೆ, ಸಾವಿರಾರು ಜನ ಸೇರ್ತಾರೆ. ಅದರಂತೆ ಇದು ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ, ಇದು ಕುಮಟೆಯಲ್ಲಿದೆ.